ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ರಚನಿ ಎಕ್ಸ್ಪ್ರೆಸ್. ನಾನು ರಚನಿ. ಆರೋಗ್ಯ ಸರಿಯಿರದ ಕಾರಣ ಎರಡು ವಾರದ ವೀಕೆಂಡ್ ಎಪಿಸೋಡ್ನಲ್ಲಿ ಕಾಣಿಸಿಕೊಳ್ಳದ ಕಿಚ್ಚಾ ಸುದೀಪ್ ಅವರು ಇದೇ ಶನಿವಾರ ವೀಕ್ಷಕರ ಮುಂದೆ ಬರೋ ಸಾಧ್ಯತೆಗಳಿವೆ. ಈ ಸಂಬಂಧ ಟ್ವೀಟ್ ಮಾಡಿ ಸುಳಿವು ನೀಡಿರೋ ಅಭಿನಯ ಚಕ್ರವರ್ತಿ ಆರೋಗ್ಯ ಸುಧಾರಿಸಿದ್ದು, ಈ ವಾರ ಬಿಗ್ ಬಾಸ್ ಎಪಿಸೋಡ್ನಲ್ಲಿ ಕಾಣಿಸಿಕೊಳ್ಳಲು ಕಾತುರರಾಗಿದ್ದೇನೆ ಅಂತ ಬರೆದುಕೊಂಡಿದ್ದಾರೆ. ಅಲ್ಲದೆ ನನ್ನ ಆರೋಗ್ಯಕ್ಕಾಗಿ ಪ್ರಾರ್ಥಿಸಿದ ಹಾಗೂ ಹಾರೈಸಿದ ಎಲ್ಲರಿಗೂ ಕೃತಜ್ಞತನಾಗಿದ್ದೇನೆ ಎಂದಿದ್ದಾರೆ. ಇದೇ ವೇಳೆ ಕಿಚ್ಚ ವೈದ್ಯ ಡಾಕ್ಟರ್ ವೆಂಕಟೇಶ್ ಹಾಗೂ ಡಾಕ್ಟರ್ ವಿನಯ್ ಅವರಿಗೂ ತುಂಬು ಹೃದಯದ ಧನ್ಯವಾದಗಳನ್ನು ಅರ್ಪಿಸಿದ್ದಾರೆ. ನನ್ನ ಆರೋಗ್ಯ ಸುಧಾರಣೆಗಾಗಿ ಹಲವಾರು ಮಂದಿ ದೇವಾಲಯಕ್ಕೆ ತೆರಳಿ ಪೂಜೆ ಸಲ್ಲಿಸಿದ್ದಾರೆ. ಇದರ ವಿಡಿಯೋಗಳು ನನಗೆ ದೊರಕಿವೆ. ಎಲ್ಲರಿಗೂ ಧನ್ಯವಾದ ತಿಳಿಸಿರೋ ಕಿಚ್ಚ ಲವ್ ಯು ಆಲ್ ಇಷ್ಟೇ ಹೇಳಬಲ್ಲೆ ಅಂತ ಟ್ವಿಟರ್ನಲ್ಲಿ ಬರೆದುಕೊಂಡಿದ್ದಾರೆ. ಸುದೀಪ್ ಅವರ ಆರೋಗ್ಯದಲ್ಲಿ ಏರುಪೇರು ಉಂಟಾಗಿದೆ. ಚಿಕಿತ್ಸೆ ಪಡೆದು ರೆಸ್ಟ್ ಮಾಡುತ್ತಿದ್ದಾರೆ. ಹೀಗಂತ ಸುದ್ದಿಯೊಂದು ಸಾಮಾಜಿಕ ಜಾಲತಾಣಗಳಲ್ಲಿ ಹರಿದಾಡುತ್ತಲೇ ಇತ್ತು. ಬಳಿಕ ಇದೇ ವಿಚಾರವಾಗಿ ಸ್ವತಃ ಕಿಚ್ಚ ಸುದೀಪ್ ಅವರು ಟ್ವೀಟ್ ಮಾಡಿ ಸ್ಪಷ್ಟನೆ ಕೂಡ ಕೊಟ್ಟಿದ್ರು. ಅಕಸ್ಮಾತ್ ಕೋಟಿಗೊಬ್ಬ ಮೂರು ಅಪ್ಡೇಟ್ ಕೊಡಿ ಅಂತ ಯಾರಾದರೂ ಕೇಳಬೇಕು ಅಂತ ಅಂದ್ಕೊಂಡ್ರೆ ಇದಕ್ಕೋತ್ರ ನಿಮಗೆ ಗೊತ್ತಿದೆ. ಸದ್ಯಕ್ಕೆ ಸಿಚುಯೇಷನ್ ನೋಡಿದ್ರೆ ಯಾವಾಗ ಈ ಕರೋನಾ ಎಂಡ್ ಆಗುತ್ತೆ ಅನ್ನೋದೇ ಗೊತ್ತಾಗ್ತಾ ಇಲ್ಲ. ಒಬ್ಬೊಬ್ಬರು ಒಂದೊಂದು ರೀತಿ ಹೇಳ್ತಾ ಇದ್ದಾರೆ. ಕೆಲವರು ಇನ್ನೂ 1 ವರ್ಷ 2 ವರ್ಷ ಹಿಡಿಯುತ್ತೆ ಅಂತಲೂ ಹೇಳ್ತಾರೆ. ಕೆಲವರು ರಿಸರ್ಚ್ ಮಾಡೋರು ಅಲ್ಲಿವರೆಗೂ ಈ ಸಮಸ್ಯೆ ಇರುತ್ತೆ ಅಂತ. ಸೊ ಬಟ್ ಆದರೆ ಥಿಯೇಟರ್ಗಳೆಲ್ಲ ಮತ್ತೆ ರಿಓಪನ್ ಆಗೋದು, ಮತ್ತೆ 100% ಆಕ್ಯುಪೆನ್ಸಿ ಬರೋದು, ಇದೆಲ್ಲ ಆಗಬೇಕು ಅಂದರೆ ಇನ್ನೂ ಟೈಮ್ ತೊಗೊಳತ್ತೆ. ಸೊ ಇದೆಲ್ಲ ಆದಮೇಲೆ ಕೋಟಿಗೊಬ್ಬ ಮೂರು ರಿಲೀಸ್ ಆಗುತ್ತೆ. ಸೊ ಅಲ್ಲಿವರೆಗೂ ಕಾಯ್ತಾ ಇರಿ. ಸೊ ಎಲ್ಲರೂ ನಿಮ್ಮ ಆರೋಗ್ಯನ ನೀವು ನೋಡ್ಕೊಳ್ಳಿ. ಎಲ್ಲರೂ ಹೇಗಿದ್ದೀರಾ? ಅಕಸ್ಮಾತ್ ಕರೋನಾ ಬಂತು ಅಂದರೆ ಯಾರೂ ಭಯ ಪಟ್ಕೊಳ್ಳೋಕೆ ಹೋಗಬೇಡಿ. ಧೈರ್ಯವಾಗಿ ಮೆಡಿಷನ್ ತೊಗೊಳ್ಳಿ, ಆರೋಗ್ಯವಾಗಿರಿ, ಚೆನ್ನಾಗಿರ್ತೀರಾ. ಮಾಸ್ಕ್ ಹಾಕ್ಕೊಳ್ಳಿ, ಸೋಷಿಯಲ್ ಡಿಸ್ಟೆನ್ಸ್ ಮೇಂಟೈನ್ ಮಾಡಿ, ಬಿಸಿನೀರು ಕುಡೀರಿ, ಸ್ಟೀಮ್ ತೊಗೊಳ್ಳಿ. ಇನ್ನೂ ಏನಾದರೂ ಡೌಟ್ ಇತ್ತು ಅಥವಾ ಬೇಜಾರಾದರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ, ನಾನು ರಿಪ್ಲೈ ಮಾಡ್ತೀನಿ ನಿಮಗೆ. ಇದಾಯಿತು ಈ ಕ್ಷಣದ ಅಪ್ಡೇಟ್. ಸಿಕ್ಕೊಳಿತು ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಮಿಸ್ ಮಾಡಿದೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ತಪ್ಪತ್ತೆ ವೀಡಿಯೋಗಂತ ಲೈಕ್ ಕೊಟ್ಟು ಆದಷ್ಟು ವೀಡಿಯೋನ ಎಲ್ಲ ಕಡೆ ಶೇರ್ ಮಾಡುತ್ತೆ ಮರಿಬೇಡಿ. ಥ್ಯಾಂಕ್ ಯು, ಲವ್ ಯು ಆಲ್, ಬೈ ಬೈ.